ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ, ಆತ್ಮೀಯ ಬಂಧುಗಳಿಗೆ ಎಲ್ರಿಗೂ ನಮಸ್ಕಾರ. ಸೊ ನಿಮ್ ಕೈಲಿ ಮಾಡೋಕ್ಕಾಗಲ್ಲ ನೋಡಿ, ನಾವು ಆಲ್ರೆಡಿ ಮಾಡಿ ಮುಡಿದೀವಿ. ಸೇಮ್ ಅದೇ ಮೆಥಡಲ್ಲೇ ಮಾಡಿದ್ದೀವಿ ನೋಡಿ. ಸೇಮ್ ನಮ್ಮ ಹತ್ರ ಇರೋದು ನೋಡಿ, ನಮ್ಮ ಹತ್ರ ಏನಾಗಿದೆ ಅಂದರೆ ನೋಡಿ, 5 ಪೌಚ್ ಇರುತ್ತೆ ಇದು. ಇದೇ ಥರನೇ ಸೇಮ್ ಇದರಲ್ಲಿ 1/2 ಸ್ಪೂನ್ ಹಾಕಿರ್ತೀನಿ. ಈ 1/2 ಸ್ಪೂನು, ಈ 1 ಸ್ಪೂನ್ ಹೆಣ್ಮಕ್ಳಿಗಾದ್ರೆ ಫುಲ್ ಹಾಕೊಬೋದು. ಇಂಥ ಕೂದಲಿರೋರು ಅರ್ಧ ಹಾಕೊಬೇಕು. ಅರ್ಧ ಹಾಕಿ ನೀರಲ್ಲಿ ಕಲಿಸ್ಬಿಟ್ಟು ಇನ್ನೂ ಅರ್ಧ ಮುಚ್ಚಿ ಮಾಡ್ಕೊಬೇಕು. ಕೆಮಿಕಲ್ ಇದ್ದಿದ್ರೆ, ಇದರಲ್ಲಿ ಕೆಮಿಕಲ್ ಇದ್ರೆ ನಿಮ್ಗೇನಾಗುತ್ತೆ, ಗಟ್ಟಿಯಾಗ್ಬಿಡುತ್ತೆ. ಬಟ್ ಕೆಮಿಕಲ್ ಅಲ್ಲ ಇದು. ಸೊ ಈಸಿಯಾಗಿ ಎಲ್ಲರೂ ಹಾಕೊಬೋದು. ಓಕೆ, ಹಲ್ಲುಗೂ ಅಂಗಡಿದು ನಮ್ದಕ್ಕೇನಪ್ಪ ವ್ಯತ್ಯಾಸ ಅಂದರೆ, ನಾವು ನ್ಯಾಚುರಲ್ ಮಾಡೋದ್ರಿಂದ ನೀವೇ ಯೋಚನೆ ಮಾಡಿ. ಈ ನೀಲಿ ಎಲೆ ಇದೆಯಲ್ಲ, 1 ಕೆಜಿ ಎಷ್ಟು ಅಂತ ಕೇಳ್ಕೊಂಬನ್ನಿ. ನೀಲಿ ಎಲೆ ಕೇಳ್ಕೊಂಬನ್ನಿ ಎಷ್ಟು ಅಂತ. ನಿಮ್ಗೆ ಅದೊಂದು ಅದೇ ಸ್ವಲ್ಪ ನಮ್ಗೆ ಕಾಸ್ಟ್ಲಿ. ಓಕೆನಾ, ನಾವು ಅದರಿಂದ ಮಾಡಿದ್ದೀವಿ. ಸ್ವಲ್ಪ ನಮ್ಮಲ್ಲಿ ಬೆಲೆ ಜಾಸ್ತಿ ಇರ್ಬೋದು, ಆದರೆ ನಿಮಗೆ ಒರಿಜಿನಲ್ ಔಷಧಿ ಸಿಗುತ್ತೆ. ಕಣ್ಣುರಿಯಲ್ಲ, ನವೇ ಇರಲ್ಲ, ಕಿವಿ ನೋವು ಬರಲ್ಲ. ಸಾಧಾರಣವಾಗಿ ಅಲ್ಲಿ ಏನಾಗ್ತಾರೆ ನಮ್ಗೆ ಗೊತ್ತಿಲ್ಲ. ನಾನು ಒರಿಜಿನಲಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಬೇಕು ಅಂದರೆ ನೋಡಿ, 5 ಪೌಚ್ ಇರುತ್ತೆ. ಈ 5 ಪೌಚು 5 ಪ್ಯಾಕ್, 1 ತಿಂಗಳಿಗೆ 1 ಪೌಚ್. ಹೆಣ್ಮಕ್ಳಾದರೆ ಫುಲ್ಲು, ಗಂಡು ಮಕ್ಕಳಾದರೆ ಅರ್ಧ. ಮಿನಿಮಮ್ 1 ತಿಂಗಳಾದರೂ 100% ಬರುತ್ತೆ. ಕೊಡ್ರಿ, ಹಾಕೊಳ್ಳೋ ರೀತಿ ಮಾತ್ರ ಒಂದಿದೆ. ಯಾಕಂದರೆ ಕೆಲವು ಜನಕ್ಕೆ ಅಲರ್ಜಿ ಆಗುತ್ತೆ. ಯಾವುದೇ ಹಾಕ್ರಿ, ಅವರು ಮೆಹಂದಿ ಬಿಟ್ಟು ಬೇರೆ ಏನಾಕರೂ ಅಲರ್ಜಿ ಬಂದ್ಬಿಡುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಪ್ಪ ಅಂದರೆ, ಫಸ್ಟು ಒಂದು ನಿಂಬೆಹಣ್ಣು ತೊಗೊಳ್ಳಿ. ನಿಂಬೆಹಣ್ಣು ತೊಗೊಂಡು ಮೊಸರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡ್ರಿ. ಕಲಿಸಾದ್ಮೇಲೆ ಅದನ್ನು ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡಿಬಿಟ್ಟು 45 ನಿಮಿಷ ಬಿಟ್ಬಿಡಿ. ಬಿಟ್ಟಾದಮೇಲೆ ತಲೆ ತೊಳ್ಕೊಳ್ಳಿ. ತಲೆ ತೊಳ್ಕೊಂಡು ಕ್ಲೀನಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಮ್ಮ ಈ ಪೌಡ್ರನ್ನ ಹಾಕ್ರಿ. ಯಾವುದು ನಿಮ್ಮ ಕೂದಲು ಕಪ್ಪಗಾಗಬೇಕಲ್ಲ, ಆ ಪೌಡ್ರನ್ನ ಹಾಕಿ. ಸೊ ಪೌಡ್ರನ್ನ ಹಾಕಿದಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ ಅಲರ್ಜಿ ಇದ್ದವರು ಸರಿ ಹೋಗುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಯಾವುದು ಬರಲ್ಲ, ಇಚ್ಚಿಂಗು ಅಥವಾ ಇನ್ನೊಂದು ಬರಲ್ಲ. ಇದರಲ್ಲಿ ಕೆಮಿಕಲ್ ಏನೂ ಹಾಕಿಲ್ಲ, ಬಿಕಾಸ್ ಕೆಮಿಕಲ್ ಹಾಕದೇ ಇರೋದ್ರಿಂದ ಎಲ್ಲ ನಾರ್ಮಲಾಗಿ ಎಲ್ಲ ಮಾಡ್ಬೋದು, ಹೌದಾ ಇಲ್ವಾ? ಸೊ ಹಂಗಾಗಿ ಚೆನ್ನಾಗಿ ಕಲಿಸ್ಕೊಂಡು ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡಿಬಿಟ್ಟು 45 ನಿಮಿಷ ಬಿಟ್ಬಿಡಿ. 45 ನಿಮಿಷ ಬಿಟ್ಟಾದಮೇಲೆ ಅವತ್ತು ಸ್ನಾನ ಮಾಡಬೇಡಿ. ಮಾಡಿ ಸ್ನಾನನ, ಬಟ್ ಸೋಪ್ ಆಗಲಿ ಶಾಂಪು ಆಗಲಿ ಹಾಕೋಬೇಡಿ. ಓಕೆ, ಮಾರನೇ ದಿನ ಏನು ಮಾಡಿ, ಮಾಮೂಲಾಗಿ ನೀವು ಸ್ನಾನ ಮಾಡ್ಕೊಂಡು ಹೋಗಿ. ಸುಮಾರು ಜನ ನಾವು ಇಲ್ಲಿ ತನಕ 1000 ಜನ ಕೊಟ್ಟಿದ್ವಿ, ರಿಸಲ್ಟ್ ಚೆನ್ನಾಗಿದೆ ಅಂತಾರೆ. ಬಂದವರು ತೊಗೊಂಡು ಹೋಗ್ತಾನೆ ಇದ್ದಾರೆ. ಓಕೆ, ಈ ರೀತಿ ನೀವು ಔಷಧಿ ಮಾಡ್ಕೊಳ್ಳಿ. ಮಾಡೋಕ್ಕಾಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದ್ದೀವಿ, ನಂಬರ್ಗೆ ಕಾಲ್ ಮಾಡಿ. ಕೊರಿಯರ್ ಬೇಕಾ, ಕೊರಿಯರ್ ಕಳಿಸ್ತೀವಿ.